ಸಮರದ ಪ್ರಶ್ನೆ ಅಲ್ಲ ಇಲ್ಲಿ, ಸಮರದ ಪ್ರಶ್ನೆ ಇಲ್ಲ. ಈ ನಾಡಿನ ಪ್ರತಿಯೊಬ್ಬ ಜನತೆಯ ಜೀವದ ರಕ್ಷಣೆ ಸರ್ಕಾರದ ಕರ್ತವ್ಯ. ಒಬ್ಬ ಮಂತ್ರಿ ಇವತ್ತು ಪ್ರತಿಯೊಬ್ಬರನ್ನ ರಕ್ಷಿಸಬೇಕಾಗಿರ್ತಕ್ಕಂಥದ್ದು. ವರ್ಗಾವಣೆ ದಂಧೆ ಹಣ ಲೂಟಿ ಮಾಡಿ ಮಾಡೋದು ಬೇರೆ, ವರ್ಗಾವಣೆ ದಂಧೆ ನಡೀತಿರೋದು. ನಿನ್ನೆ ಪ್ರಕರಣ ಏನು, ಈಗಾಗಲೇ KSRTC ಸಿಬ್ಬಂದಿ ಅವರು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಬೆಳಗ್ಗಿಂದ ಬಸ್ಸಸ್ ತೆಗೆದಿಲ್ಲ ಇಲ್ಲಿಯವರಿಗೆ. ಈಗ ಅವನ ಜೀವನ ಮರಣದ ಪ್ರಶ್ನೆ. ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ವೆಂಟಿಲೇಟರ್ ಮೇಲೆ ಇಟ್ಟಿದ್ದಾರೆ, ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಯಾರಿಗೆ ಕಾರಣ ಅಂತೇಳಿ ಡೆತ್ ನೋಟ್ ಬರೆದಿಟ್ಟಿದ್ರು ಇಲ್ಲಿಯವರೆಗೆ FIR ಆಗಿಲ್ಲ. ಇದು ಈ ಸರ್ಕಾರ ಯಾವ ರೀತಿ ನಾಗರಿಕರಿಗೆ ರಕ್ಷಣೆ ಕೊಡ್ತಾ ಇದೆ, ವರ್ಗಾವಣೆ ದಂಧೆ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ, ಇದು ಈ ಚರ್ಚೆ ಆಗಬೇಕಲ್ವಾ? ಮಾಡೋಣ. ಯಾರು ಹೌದು ಇರಲಿ, ಅದರ ಪ್ರಕರಣ ಹೊರಗಿಡ ಕೇಳಿ. ನನ್ನ ಮಗ ಯಾವತ್ತಾದರೂ ನಾನು ಮುಖ್ಯಮಂತ್ರಿ ಇದ್ದಾಗ ವರ್ಗಾವಣೆ ದಂಧೆಗೋ ಇಲ್ಲ ನನ್ನ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನದಲ್ಲಿ ದುರುಪಯೋಗ ಪಡಿಸ್ತಕ್ಕಂಥ ಯಾವುದಾದ್ರೂ ಒಂದು ಘಟನೆ ಇವತ್ತು ಯಾರಾದರೂ ಪ್ರೂವ್ ಮಾಡಿದ್ರೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ, ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ. ಈಗ ನೋಡಿ ಬ್ರದರ್, ಅವ್ರು ಹೇಳ್ತಾ ಇದ್ದಾರೆ ದಾಖಲಾತಿ ಇಡಿ ಅಂತ. ನಾನು ಅದಕ್ಕೆ ಹೇಳಿದ್ದು, ಈ ದಾಖಲಾತಿ ಇಟ್ಟಾಗ ಅದಕ್ಕೆ ನಿಜವಾದಂಥ ಕಲ್ಪಿಟ್ಗಳೇನಿದ್ದಾರೆ, ಈ ವಸೂಲಿ ಏನು ನಡೀತಾ ಇದೆ, ಇದನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ಇದೆಯಾ ಈ ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ? ಈ ರಾಜ್ಯದ ಮುಖ್ಯಮಂತ್ರಿಯ ನೆರಳಿನಲ್ಲೇ ಏನೇನು ನಡೀತಿದೆ ಅನ್ನೋದು ಬೀದಿಲ್ ಜಗಜ್ಜಾಹಿರ, ಬೀದಿಲ್ ಚರ್ಚೆ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಹೋದರೆ ಮೈಸೂರಲ್ಲಿ ಚರ್ಚೆ ಮಾಡ್ತಾರೆ, ಮನೇಲಿ ಮಲಗವರೇ ಅಂದ್ರಲ್ಲ. ಮನೇಲಿ ಮಲಿಕಂಡೆ ಹಂಗಿದ್ರೆ ಇಷ್ಟೆಲ್ಲ ಹೊರಗಡೆ ಬಂದೈತೆ ವಿಷಯ ಅಂದರೆ, ಇನ್ನು ಮನೆಯಿಂದ ಹೊರಗಡೆ ಬಂದ ಮೇಲೆ ಏನೇನಾಯ್ತದೆ, ಇನ್ನೇನೇನು ಬರ್ಬೋದು.